ಅದಿದೆ. ಬಟ್ ಬಟ್ ನಾನು ಎಲ್ಲಾನು ಒಂದೇ ರೀತಿ ನೋಡ್ತೀನಿ. ಅವಾಗ ನಾನು ಹೆಂಗ್ ನೋಡ್ತಿದ್ನ ಶಿವಣ್ಣ, ಇವಲ್ಲೂ ಹಂಗೆ ನೋಡ್ತೀನಿ. ಸೂಪರ್. ಓಕೆ, ನೆಕ್ಸ್ಟ್ ಶಿವಣ್ಣಗೆ ಇನ್ನು ಯಾವ ತರ ಕ್ಯಾರೆಕ್ಟರ್ ಸ್ಟೋರೀಸ್ ಮಾಡಬೇಕು ಅನ್ನೋ ಆಸೆ ಇದೆ ಮುಂದಿನ ಸಿನಿಮಾಗಳಲ್ಲಿ? ಏನೇನು ಬರುತ್ತೋ ನಾನು ಏನು ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತಲ್ಲ, ಬಟ್ ನನಗೆ ಐ ಥಿಂಕ್ ನನಗೆ ನನ್ನ ಕರಿಯರ್ಲಿ ಐವ್ ಗಾಟ್ ಅ ಗುಡ್ ಸೆಟ್ ಆಫ್ ಡೈರೆಕ್ಟರ್ಸ್. ಓಕೆ, ಯಾರು ಬಂದ್ರೂ ನನ್ನ ಪ್ರೀತಿಸಕ್ಕೆ ಶುರು ಮಾಡ್ತಾರೆ, ಯಾತಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಬೇರೆ ಬೇರೆ ಥರ ಮಾಡ್ಬೇಕು ಅನ್ನೋದು ಒಂದು ಪ್ರೀತಿ ಇದೆ. ಭಟ್ರೆ ತಗೊಳ್ಳಿದಾಯ್ತು, ಇದಕ್ಕೆ ಮುಂಚೆ ನಾಲ್ಕು ಕತೆ ಮಾಡಬೇಕಾದ್ರೆ ಮಾಡೋಕ್ಕಾಗಿಲ್ಲ, ಬಟ್ ನಾಲ್ಕು ಕತೆ ಒಂದು ಕತೆ ಅಂತೂ 100% ಮಾಡೇ ಮಾಡ್ತೀನಿ. ಇನ್ನೊಂದು ಕತೆ ಇತ್ತು, ಅದು ಟೈಟಲ್ ಕೊಟ್ಬಿಡುತ್ತೆ, ಕೋಪ ಬಂದಿದೆ, ಅದು ಪರವಾಗಿಲ್ಲ, ನಮ್ಗೆ ಗೊತ್ತಿರೋರೆ ಮಾತ್ರ ಮಾಡ್ತಾ ಇದಾರೆ, ಅದು ಯೋಗಿ ಅಂತ ಅವರ ಅಸೋಸಿಯೇಟ್ ಡೈರೆಕ್ಟರ್ ಕತೆ ಬರ್ತಿದ್ರು, ಬೇರೆ ಯಾರಿಗೂ ಮಾಡ್ತಾ ಇದಾರೆ, ಬಟ್ ಅದಕ್ಕೋಸ್ಕರ ಮಾಫಿ, ನೋ ಪ್ರಾಬ್ಲಮ್. ಬಟ್ ಅದು ಒಳ್ಳೆ ಟೈಟಲ್ ಅದು. ಬಟ್ ಇನ್ನೊಂದು ಪಿಕ್ಚರ್ ಸರಸ್ವತಿ ಅಂತಿದೆ, ಅದು ಅದು ನಾನು ಪ್ರಭುದೇವನೇ ಮಾಡ್ಬೇಕು, ಇನ್ಯಾರು ಮಾಡಕ್ಕಿಲ್ಲ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ಕತೆ ಹೇಳಿದ್ದಾರೆ, ದಟ್ ಈಸ್ ಅನದರ್ ಜಾನರ್. ಇವಾಗ ಏನ್ ಜಾನರ್ ನೋಡ್ತಿದ್ರು ಅದಕ್ಕಿಂತ ಬೇರೆ ಜಾನರ್ ಹೇಳಿದ್ದಾರೆ. ಐ ಥಿಂಕ್ ಅವರೇ ಇವಾಗ ಇವಾಗ ಬರೋ ಡೈರೆಕ್ಟರ್ಸ್ ಎಲ್ಲರೂ ಸಾಕಷ್ಟು ಜನ ದೇ ಜಸ್ಟ್ ದೇ ವಾಂಟ್ ಟು ಶೋ ಮೀ ಲೈಕ್ ದಟ್. ನಾನು ಪುಣ್ಯ ಮಾಡಿದ್ದೇನೆ ಜಾನ್, ಅದು ನೋಡೋಕ್ಕೋದ್ರೆ ಐ ಆಮ್ ಬ್ಲೆಸ್ಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ ವಿತ್ ಸಚ್ ಎ ಲವ್ಲಿ ಟೆಕ್ನಿಷಿಯನ್ಸ್. ಅವರೆಲ್ಲ ಸೇರಿ ನನ್ನ ಹಿಂಗೆ ತೋರಿಸ್ಬೇಕನ್ನೋದೇ ಒಂದು ದೊಡ್ಡ ವಿಷಯ. ಅದಕ್ಕೆ ನಾನು ಫಿಟ್ ಆಗಬೇಕಷ್ಟೇ. ಅದಕ್ಕೆ ನಾನು ಏನು ಏನು ಮಾಡಬೇಕು ಅದನ್ನು ನಾನು ಹೋಮ್ವರ್ಕ್ ಮಾಡಬೇಕು. ಒಂಥರ ಇನ್ನೊಂಥರ ಶಿವಣ್ಣ ಕಾಣಬಾರ್ದು. ಇವಾಗ ಏನು ಗೋಸ್ ಶಿವಣ್ಣ ನೋಡಿದ್ರು ಲಾಸ್ಟ್ಲಿ, ಇಲ್ಲ ಜೈಲರ್ಸ್ ಶಿವಣ್ಣ ನೋಡಿದ್ರು, ಕ್ಯಾಪ್ಟನ್ ಮಿಲ ಶಿವಣ್ಣ ನೋಡಿದ್ರು, ಈ ಸಿನಿಮಾದಲ್ಲಿ ಆ ಶಿವಣ್ಣ ಕಾಣದೇ ಇಲ್ಲ. ಕರ್ನಾಟಕದ ಮನಕಲ್ಲಿ ಅದ್ಭುತವಾದ ಒಂದು ವಿರೂಪಾಕ್ಷ ಶಿವಪ್ಪ ನೋಡ್ತೀನಿ, ಕ್ಲೀನ್ ಶೇವ್ಡ್ ಶಿವಣ್ಣ. ಆಮೇಲೆ ನನಗೆ ಈ ಕೆಲವೊಬ್ಬರಿಗೆ ಊಟ ಹುಡ್ಕೊಂಬರುತ್ತಂತ, ಹಂಗೆ ಶಿವಣ್ಣ ಸರ್ಗೆ ಕಥೆಗಳು ಹುಡ್ಕೊಂಬರುತ್ತೆ. ನಾನು ತುಂಬ ನೋಡಿದ್ದೀನಿ ಅವ್ರಿಗೆ, ಒಂದ್ಸತಿ ನೀವು ಕಂಟೆಂಟ್ ಶೇರ್ ಮಾಡಿಕೊಂಡ್ರೆ ಒಂದು ಕಥೆ ಹೇಳಿಬಿಟ್ರೆ ಇನ್ನೂ ಒಂದು 5-6 ಹೇಳಬೇಕು, ಅದು ಏನೋ ಅಷ್ಟು ಕ್ಲೀನಾಗಿ ಕೇಳಿ ಅದನ್ನು ಈ ಟೇಪ್ ರೆಕಾರ್ಡರ್ ಬರೋದಲ್ಲ, ವಾಕಿ ಟಾಕಿ ಅಂತೆಲ್ಲ ಗೊತ್ತಿದ್ರೆ ರೆಕಾರ್ಡ್ ಆಗೋದು, ಆ ರೇಂಜ್ ಪ್ರಿಂಟ್ ಆಗಿರುತ್ತೆ, ಅದು ಒಂದು 10-20 ವರ್ಷದವರೆಗೆ ಇರುತ್ತೆ ಅವ್ರ ತಲೆಯಲ್ಲಿ. ಮೆಮೊರಿ ಪವರ್ ಸೂಪರ್ ಆಗಿದೆ. ನೀವು ಅವರಿಂದ ಏನಾದ್ರು ಕದಿಯೋದಿದ್ರೆ ಏನು ಕದಿತೀರಾ ಸರ್? ಎಲ್ಲಾನು ಕದಿತೀನಿ. ಅವರ ಕೋಪ ಅವ್ರ ಕೋಪ ಯಾಕೆ ಸರ್? ಅದು ಹಾರ್ಮ್ಲೆಸ್, ಬಟ್ ಇಟ್ ಇಸ್ ಹೈಲಿ ರೆಸ್ಪಾನ್ಸಿಬಲ್. ಅವ್ರು ಏನಾರ ಸಿಟ್ ಮಾಡ್ಕೊಂಡಿದ್ದಾರೆ ಅಂದಾಗ ಇಡೀ ಅವ್ರ ಎಕ್ಸ್ಪೀರಿಯೆನ್ಸಿಗೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಆಮೇಲೆ ಅವ್ರ ಕೋಪದಲ್ಲಿ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ, ಸ್ಪೀಡಪ್ ಮಾಡ್ತಿರ್ತಾರೆ. ನಾನು ಸಿಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂದರೆ, ನಾನು ಯಾರಿಗೆ ಬೈದೆ ಯಾಕೆ ಬೈದೆ ಅಂತ ಒಂದು ವಾರ ಎಲ್ಲರೂ ಯೋಚನೆ ಮಾಡಿಬಿಡ್ತಾರೆ, ಆ ಯೋಚನೆ ಹಚ್ಚಿಬಿಡುತ್ತೆ ನನ್ನ ಸಿಟ್ಟು. ಶಿವಣ್ಣ ಸರ್ ಹಂಗಲ್ಲ, ಅಲರ್ಟ್ ಮಾಡಿಬಿಡುತ್ತೆ ಆ ಕ್ಷಣಕ್ಕೆ, ಪಟಾರ ಅಂತ ರೆಡಿ ಆಗುತ್ತೆ, ಮತ್ತು ಇಮ್ಮಿಡಿಯೇಟ್ ಆ ಕೋಪ ಫಾಲೋಡ್ ಬೈ ಎಕ್ಸ್ಟ್ರೀಮ್ ಲವ್. ಕೋಪ ಹಂಗೆ ಅದು ತಣ್ಣಗಾಗಿ ಅಲ್ಲಿ ಪ್ರೀತಿ ಉಕ್ಕೊಂಡು ಅದು. ಈಗ ಪಾತ್ರ ಪರಿಚಯ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಿಕ್ಕಾಪಟ್ಟೆ ಆ ವಿಡಿಯೋ ಅಂತ ಫುಲ್ ವೈರಲ್ ಆಯಿತು ಸುದೀಪ್ ಅವ್ರದ್ದು. ಈಗ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಿದೆ ಹೇಳ್ತಾ ಹೋಗ್ತೀನಿ. ಈ ಸಿನಿಮಾದಲ್ಲೂ ಶಿವಣ್ಣನ ಹೆಸರು ನಾಗರಾಜು, ಆ್ಯಂಡ್ ರಿಯಲ್ ಲೈಫ್ನಲ್ಲೂ ಕೂಡ ಶಿವಣ್ಣನ ಹೆಸರು ನಾಗರಾಜ್ ಅಂತ. ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ಈ ವಿಚಾರವನ್ನು ದಯವಿಟ್ಟು ಈ ನಾಗರಾಜ್ ನಾಗರಾಜ್ ವಿಚಾರವನ್ನು ಹೇಳೋದಾದ್ರೆ ಶಿವಣ್ಣ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಆ್ಯಕ್ಚುಲಿ ನಂಜುಂಡೇಶ್ವರನ ವರಪ್ರಸಾದ ಹುಟ್ಟಿದ, ನಾನು ನಾಗರಾಜ ಶಿವಪುಟ್ಟಸ್ವಾಮಿ. ಆಮೇಲೆ ಅದು ಎಮ್ ಎಸ್ ಪುಟ್ಟಸ್ವಾಮಿ ಅನ್ನೋದು ನಮ್ದು ಯೂಶುವಲ್ ಇವಾಗ ಬಿಸ್ನೆಸ್ ಹೆಸರು, ಪಾಸ್ಪೋರ್ಟ್ ಹೆಸರು ಎಮ್ ಎಸ್ ಪುಟ್ಟಸ್ವಾಮಿ. ಎಮ್ ಎಸ್ ಪುಟ್ಟಸ್ವಾಮಿ ಯಾಕಂದ್ರೆ ಮುತ್ತರಾಜು ಶಿವಪುಟ್ಟಸ್ವಾಮಿ, ಅಪ್ಪಾಜಿ ಹೆಸರು ಮುತ್ತರಾಜು, ಹೆಸರು ಅದಕ್ಕೆ ಮುತ್ತರಾಜು ಶಿವಪುಟ್ಟಸ್ವಾಮಿ. ಬಟ್ ನನಗೆ ನಾಗರಾಜ ಯಾಕಂದ್ರೆ ನನ್ಗೆ ಯೂಶುವಲ್ ನಾಮಧೇಯ ಮಾಡಿದ್ದು ನಾಗರಾಜ ಶಿವಪುಟ್ಟಸ್ವಾಮಿ. ನನಗೆ ಗೊತ್ತಿಲ್ಲ, ನನಗೆ ಮೊನ್ನೆ ಯಾರೋ ಇದ್ರಲ್ಲಿ ಕಳಿಸ್ತಿದ್ರು, ಅವಾಗ ಭಟ್ರಿಗೆ ಇವತ್ತು ಹೇಳ್ತಿದ್ದೆ, ಸರ್ ನನ್ನ ಹೆಸರು ನಾಗರಾಜ್ ಸರ್, ಆ್ಯಕ್ಚುಲಾಗಿ ನೋಡಿ ಅದು ಅದು ಹೆಂಗೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಿಜ ಗೊತ್ತಿರಲಿಲ್ಲ. ಅದು ಆ ಸಂಬಂಧಗಳಿದೆಯಲ್ಲ, ಅದು ಹೇಳ್ತೇನೆ, ರೂಟ್ಸ್ ಅನ್ನೋದು ಏನಿದೆ ಹೆಂಗೆಂಗೂ ಬರುತ್ತೆ, ಅದು ಸಿನಿಮಾ ಮೂಲಕನೇ ಬರ್ಬೇಕಂತ, ಅದು ಏನೋ ಬಂದಿದೆ ಅಷ್ಟೇ. ಈ ಸಿನಿಮಾದಲ್ಲೂ ಅಷ್ಟೇ, ಒಬ್ಬ ರೂಟ್ ಇಲ್ಲ ಅನ್ಕೋತಾರೆ, ಬಟ್ ಒಂದು ರೂಟ್ ಕರ್ಕೊಂಡೋಗುತ್ತೆ, ಒಂದು ಜರ್ನಿ ಕರ್ಕೊಂಡೋಗುತ್ತೆ. ಈ ಲೈಫೇ ಒಂದು ಜರ್ನಿ, ಆ ಜರ್ನಿಲಿ ಹೋಗ್ಬೇಕಾದ್ರೆ ಸಾಕಷ್ಟು ಜನ ಒಳ್ಳೆ ಜರ್ನಿ ಆಗುತ್ತೆ, ಕೆಟ್ಟ ಜರ್ನಿ ಆಗುತ್ತೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.